ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಏನೋ ಒಳಗಿದ್ ನೋವು ಸಂದರ್ಭ ನೋಡ್ಕೊಂಡು ಸುಂಟರ್ ಗಾಳಿ ಹಂಗೆ ಹೊರಗ್ ಬಂದ್ಬಿಡ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡವ. ನೀವೇನು ಯೋಚನೆ ಮಾಡಬೇಡಿ ವಸೋತ್ಗೆ, ಅಂಥದ್ದೇನು ಆಗಿರೋದಿಲ್ಲ. ನಮ್ ಶ್ರಾವ್ಯ ಅಂತ ಹುಡುಗಿ ಅಲ್ಲ. ಸುಮ್ ಸುಮ್ನೆ ಇಲ್ದೇ ಇರೋದನ್ನೆಲ್ಲ ನಾವ್ಯಾಕೆ ಕಲ್ಪನೆ ಮಾಡ್ಕೋಬೇಕು? ನಮ್ಮ ಅಮೂಲ್ಯ ಹೋಗಿದ್ದಾಳಲ್ಲ, ಎಲ್ಲ ಸರಿಯಾಗಿ ವಿಚಾರಿಸ್ಕೊಂಡು ಬರ್ತಾಳೆ ಬಿಡಿ. ನಿಜವಾಗ್ಲೂ ಏನೂ ಆಗಿರೋದಿಲ್ಲ ಅಲ್ವಾ ಅದಕ್ಕೆ? ಖಂಡಿತ ಏನೂ ಆಗಿರೋದಿಲ್ಲ ವಸೋತ್ಗೆ, ನೀವು ನೆಮ್ಮದಿಯಾಗಿರಿ. ನಾನು ಈ ನಂಬರ್ನ ದುರ್ಗಾ ಮತ್ತೆ ತಾತನ ಮಾತ್ರ ಕೊಟ್ಟಿರೋದು. ಮೂರನೇ ವ್ಯಕ್ತಿಗೆ ಹೇಗೆ ಸಿಗೋಕ್ ಸಾಧ್ಯ? ಅವರು ನನಗೆ ಯಾಕೆ ಕಾಲ್ ಮಾಡ್ತಾರೆ? ಕಾವೇರಿಗೆ ಏನೋ ಆಗಿದೆ ಅಂತಿದ್ದಾರೆ, ಹಾಸ್ಪಿಟ್ಲಿಗೆ ಬೇರೆ ಅಡ್ಮಿಟ್ ಮಾಡಿದ್ದಾರೆ ಅಂತಾರೆ. ಅವ್ರ ಹೆಸರು ಕೂಡ ಹೇಳಲಿಲ್ಲ. ಯಾರಾದರೂ ನನ್ನನ್ನು ಹಿಡಿಯೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರಾ? ಅಥವಾ ದುರ್ಗಾಗೆ ಏನಾದರೂ ಆಗಿ ಅವಳೇ ಈ ನಂಬರ್ ಕೊಟ್ಟು ಫೋನ್ ಮಾಡಿಸಿದ್ಲ? ಏನು ಮಾಡೋದೀಗ? ಯಾವುದಕ್ಕೂ ದುರ್ಗಾ ನಂಬರ್ಗೆ ಕಾಲ್ ಮಾಡಿದ್ರೆ ಅದೇ ಸರಿ. ಛೇ, ನಾಟ್ ರೀಚಬಲ್. ಏನು ಮಾಡೋದೀಗ? ಹೋಗದ ಬೇಡವಾ? ಅವ್ರು ನಿಜವಾಗ್ಲೂ ಬರ್ತಾರ ರಾಕಿ? ಕರ್ದಿರೋದು ರಾಕಿ. ಈ ರಾಕಿ ಕರೆದ್ಮೇಲೆ ಬರ್ಲೇಬೇಕು. ಜಸ್ಟ್ ವೇಟ್ ಅಂಡ್ ವಾಚ್. ರಾಕಿ, ಅವನೇನಾದ್ರೂ ಕಾವೇರಿ ಬಗ್ಗೆ ನಮ್ಮ ಎಲ್ಲರ ಮುಂದೆ ಬಾಯಿ ಬಿಟ್ಬಿಟ್ರೆ ವಿಷಯನ? ಕಾವೇರಿನ ನಾನ್ ದಡ್ಡಿ ತರ ಎಲ್ಲಾ ವಿಷಯನೂ ಶ್ರಾವ್ಯನ್ ಮುಂದೆ ಮಾತಾಡ್ತಾ ಇದ್ದೀನಲ್ಲ, ನನ್ನ ಇನ್ನೊಂದು ಮುಖ ಶ್ರಾವ್ಯಾಗೆ ಗೊತ್ತಾಗ್ಬಾರ್ದು. ಅವಳು ಯಾವತ್ತಿದ್ರು ಕಾವೇರಿ ಫೇವರು, ಅಲ್ಲದೆ ನಮ್ಮ ಆಟದಲ್ಲಿ ಹೊಸ ಕ್ಯಾರೆಕ್ಟರು. ಅವಳನ್ನ ಈ ವಿಷಯಕ್ಕಷ್ಟೇ ಇಟ್ಕೊಂಡ್ರೆ ಕ್ಷೇಮ. ಅಮೂಲ್ಯ, ಏನೋ ಹೇಳಕ್ ಬಂದೆ, ಹಾಗೆ ನೆನೆಸ್ಬಿಟ್ಟೆ. ಅದು ಮನೆ ತನ್ನ ಗೌರವ ವಿಷಯ ಅಲ್ವಾ ರಾಕಿ? ಈ ರೀತಿ ಕಾವೇರಿಗೆ ಸಹಾಯ ಮಾಡಬೇಡ ಅಂತ. ಬುದ್ಧಿ ಹೇಳಿ ಕಳಿಸ್ಬೋದು ಅಂತ ಹೇಳಕ್ ಬಂದೆ. ನೋಡೋಣ, ಅವನ್ ಬರ್ತಾನಲ್ಲ, ಏನ್ ಹೇಳ್ತಾನೆ ಅಂತ ಗೊತ್ತಾಗುತ್ತೆ. ಆಮೇಲೆ ತಾನೆ ಎಲ್ಲ ಮಾತು. ಅವ್ರೆಲ್ಲಿ ಇನ್ನೂ ಬರ್ಲೇ ಇಲ್ವಲ್ಲ? ಇರು, ಫೋನ್ ಮಾಡ್ತೀನಿ. ಸರ್, ಎಲ್ಲಿ ಸರ್? ನೀವಿನ್ನು ಬಂದೇ ಇಲ್ಲ. ನಾನು ಪಾರ್ಕ್ ಹತ್ರನೇ ಕಾಯ್ತಾ ಇದ್ದೀನಿ. ಸರಿ ಸರ್, ಸರಿ ಸರ್, ಬನ್ನಿ. ಇನ್ 10 ಮಿನಿಟ್ಸ್ ಮಿಕ್ಕ ಹಾಯಾಗ. ಬಾ ಕಂದ, ಬಾ. ರಾಕಿ ವೇಟಿಂಗ್. ಎಲ್ಲ ತರದ ಬಲೆ ಬೀಸ್ಕೊಂಡು ಕಾಯ್ತಾ ಇದ್ದಾನೆ. ಜಸ್ಟ್ ಈ ಲೊಕೇಶನ್ಗೆ ಎಂಟರ್ ಆಗೋಷ್ಟೇ ನಾನು ನಿನ್ನ ಲೈಫ್ಗೆ ಎಂಟರ್ ಆಗ್ತೀನಿ. ಒಂದು ಕರಾಳ ದಿನ ಆಚರಿಸೋಣ.
ಏನಂತೀಯ? ಶ್ರಾವಿನ್ ಹತ್ರ ಮಾತಾಡ್ತೀನಿ ಅಂತ ಅಮೂಲ್ಯ ಹೋದ್ಲು. ಈಗ ನೋಡಿದ್ರೆ ಇಬ್ರು ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಯಾಕೆ ಹೋಗಿರ್ಬೋದು? ಶ್ರಾವಿ ಅಂತದ್ ಏನ್ ಹೇಳಿದ್ಲು? ಹೊಸತ್ಗೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದು ಶ್ರಾವ್ಯ ಮನ್ಸಲ್ಲಿ ಏನಿದೆ, ಅವಳ ಅಮೂಲ್ಯ ಹತ್ರ ಏನ್ ಹೇಳಿದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ ಸುಲೋಚನಾತ್ಗೆ. ಈಗ ನೋಡಿದ್ರೆ ಅವರಿಬ್ರು ಹೊರಗಡೆ ಹೋಗಿದ್ದಾರೆ. ಏನಾಯ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೊಸತ್ಗೆ ಸುಮ್ ಸುಮ್ನೆ ಏನೇನೋ ಕಲ್ಪನೆ ಮಾಡಿಕೊಂಡು ಆತಂಕ ಪಟ್ಕೋಬೇಡಿ. ಅಂಥದ್ದೇನೂ ಆಗಿರೋದಿಲ್ಲ. ನಮ್ಮ ಶ್ರಾವ್ಯ ಅಂಥ ಹುಡುಗಿ ಅಲ್ಲ. ನಮ್ಮ ಮಕ್ಕಳ ಬಗ್ಗೆ ನಮಗೆ ನಂಬಿಕೆ ಇರಬೇಕಲ್ವಾ? ನಂಬಿಕೆ ಇರಬೇಕು, ಆದರೆ ಅದು ಕುರುಡು ನಂಬಿಕೆ ಆಗಿರಬಾರ್ದು ಅಲ್ವಾ? ಅದಕ್ಕೆ ದಿನ ಬೆಳಗಾದರೆ ನಾವು ಏನೇನೆಲ್ಲ ನ್ಯೂಸ್ ನೋಡ್ತೀವಿ ಕೇಳ್ತೀವಿ, ಅದರೊಳಗಡೆ ನಾವೆಲ್ಲರೂ ಬದುಕ್ತಿರೋದಲ್ವಾ? ಅಂದರೆ ನೀವು ಹೇಳ್ತಾ ಇರೋದು ಶ್ರಾವ್ಯ ಯಾರನ್ನಾದರೂ ಪ್ರೀತಿಸ್ತಾ ಇದ್ದಾಳೆ ಅಂತನಾ? ಹರಿಯದ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಹೋಗೋದು ಸಹಜ. ಅದಕ್ಕೆ ಪ್ರೀತಿಸೋರ್ಗೆಲ್ಲ ಪ್ರೀತಿಸೋರು ಸಿಗ್ತಾರೆ ಅನ್ನೋದು ನಂಬಿಕೆ ಇಲ್ವಲ್ಲ, ಅದಕ್ಕೆ ಎಲ್ರಿಗೂ ನನ್ನಂತ ಅದೃಷ್ಟ ಇರೋದಿಲ್ಲ. ಪ್ರೀತಿಯಲ್ಲಿ ಗೆದ್ದು ಬದುಕಲ್ ಬಿದ್ದಿರೋ ಸಾವಿರಾರು ಜನನ ನೋಡ್ತಾ ಇದ್ದೀವಲ್ವ? ನಾನ್ ಪ್ರೀತಿಸುವಾಗ ಸಮಾಜನ ದಿಕ್ಕಿಸ್ಬೇಕು ಅಂತಿತ್ತು, ಆದ್ರೀಗ ನಾನೊಬ್ಳು ತಾಯಿ. ತಾಯಿ ಮಗಳಿಬ್ರು ಒಂದೇ ಅಲ್ವಲ್ಲ ಆತ್ಗೆ. ಈಗ ನನಗೆ ಸಮಾಜದ ಕಣ್ಣಲ್ಲಿ ಬಾಗ್ಬಾರ್ದು ಅನ್ನೋ ಭಯ ಇದೆ. ವಸೋದ್ಗೆ ನೀವೇನು ಯೋಚನೆ ಮಾಡಬೇಡಿ. ಶ್ರಾವ್ಯ ಯಾವತ್ತು ನಾವೆಲ್ಲ ತಲೆ ತಗ್ಸೋಂತ ಕೆಲಸ ಮಾಡೋದಿಲ್ಲ, ಆ ನಂಬಿಕೆ ನನಗಿದೆ. ಅಷ್ಟಕ್ಕೂ ನಮ್ಮ ಅಮೂಲ್ಯ ಅವಳ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ತಾನೇ ಹೋಗಿದ್ದಾಳೆ. ತಿಳ್ಕೊಳ್ತಾಳೆ ಬಿಡಿ. ಆದ್ರೆ ಅವರಿಬ್ರು ಹೊರಗಡೆ ಹೋಗಿದಾರಲ್ಲ. ವಸೋದ್ಗೆ ಅಮೂಲ್ಯ ಬುದ್ಧಿವಂತೆ. ಶ್ರಾವ್ಯ ಇಲ್ಲಿ ಬಾಯಿ ಬಿಡೋದಿಲ್ಲ ಅಂತ ಅವಳನ್ನ ಹೊರಗಡೆ ಕರ್ಕೊಂಡೋಗಿ ನಾಜೂಕಾಗಿ ಅವಳು ಬಾಯಿ ಬಿಡಿಸ್ತಾ ಇರ್ಬೋದಲ್ವಾ? ಅದು ಸರಿನೇ. ನಾನು ಈಗಲೇ ಅಮೂಲ್ಯಂಗ್ ಫೋನ್ ಮಾಡಿ ಶ್ರಾವ್ಯ ಏನ್ ಹೇಳಿದ್ಲು ಅಂತ ಕೇಳ್ತೀನಿ. ಅಲ್ಲ, ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ನೀವು? ಈಗ ನಾವೇನಾದ್ರೂ ಅಮೂಲ್ಯನಿಗೆ ಫೋನ್ ಮಾಡಿದ್ರೆ ಶ್ರಾವ್ಯ ಏನ್ ಅನ್ಕೊಳ್ತಾಳೆ ಹೇಳಿ? ನಮ್ಮ ಅಮ್ಮನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ, ಪ್ರೀತಿ ಇಲ್ಲ, ಬರೀ ಅನುಮಾನ ಇದೆ. ಅದಕ್ಕೆ ನಂಬಿಕೆ ಇಲ್ದಿರೋರ ಥರ ನನ್ನ ಫೋನ್ ಮಾಡಿ ವಿಚಾರಿಸ್ತಾ ಇದ್ದಾರೆ ಅಂತ ಅವಳು ಅನ್ಕೊಳ್ಳೋದಿಲ್ವಾ? ಈಗಿನ ಮಕ್ಕಳು ಎಷ್ಟು ಸೂಕ್ಷ್ಮವಾಗಿರ್ತಾರೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ಸರಿ, ಅದಕ್ಕೆ ಅವಳು ಬಂದು ಹೇಳೋವರೆಗೂ ನಾನು ಕಾಯ್ತೀನಿ. ಶ್ರಾವ್ಯ ಅಮೂಲ್ಯ, ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಅವನು ಬಂದಾಗ ನ್ಯಾಚುರಲ್ ಆಗಿ ಬಿಹೇವ್ ಮಾಡಬೇಕು. ಆರಂಭದಲ್ಲೇ ಅನುಮಾನ ಬರೋ ಥರ ನಡ್ಕೊಂಡು ಅವನ್ ತಪ್ಪಿಸ್ಕೊಳಕ್ಕೆ ನಾವು ಚಾನ್ಸ್ ಕೊಡಬಾರ್ದು, ಓಕೆನಾ? ಅವನು ಹೇಳಿದ 10 ನಿಮಿಷದಲ್ಲಿ ಇನ್ನು 2 ನಿಮಿಷ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ಸ್. ರಾಕಿ, ಬರ್ತಾ ಇರೋನು ಒಂದ್ ವೇಳೆ ನೀನನ್ ಫಾಲೋ ಮಾಡ್ತಾ ಇರೋನಾಗಿದ್ರೆ, ನನ್ನನ್ನು ಎಲ್ಲಾದ್ರೂ ನೋಡಿದ್ರೆ ಕೆಲ್ಸ ಕೆಡುತ್ತೆ ಅನ್ಸುತ್ತೆ. ಆಗ ಅವನು ಅಲರ್ಟ್ ಆಗ್ತಾನೆ. ಅವನು ಶ್ರಾವ್ಯನಂತೂ ನೋಡಿರಲ್ಲ, ಅದಕ್ಕೆ
ನಾವಿಬ್ರು ಮರೆಯಾಗಿರೋದೇ ಒಳ್ಳೇದು. ನೀನ್ ಹೇಳೋದು ಸರಿ. ಶ್ರಾವ್ಯ, ನಾವು ಮೂರು ಜನ ಒಟ್ಟಿಗೆ ಆದ್ರೆ ಅವನಿಗೆ ಅನುಮಾನ ಬರುತ್ತೆ. ಸೊ ನಾನು ಅಮೂಲ್ಯ ಮರದ ಮರೆಯಲ್ಲಿರ್ತೀವಿ. ನೀನು ಕಾಯ್ತಾ ಇರೋ ತರ ಆಕ್ಟ್ ಮಾಡು. ಜಸ್ಟ್ ನಾವು ಅವನ ಫೇಸ್ ನೋಡಿದ್ರೆ ಸಾಕು, ನೆಕ್ಸ್ಟ್ ಸೆಕೆಂಡೇ ಅವನ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತೀನಿ. ಅಲ್ಲಿಗೆ ಕಾವೇರಿ ಕತೆಗೆ ಹೊಸ ಅಧ್ಯಯನ ಬರ್ಬೋದು. ಸರಿ, ನೀವು ಹೊರಡಿ. ನಡಿ ಅಮೂಲ್ಯ. ಶ್ರಾವ್ಯ, ಇವಳಾಕೆ ಇಲ್ಲಿ ನಿಂತಿದ್ದಾಳೆ? ಮತ್ತೆ ನನಗೆ ಯಾರು ಫೋನ್ ಮಾಡಿದ್ದು? ರಾಖಿ ಅಮೂಲ್ಯ. ಹಾಗಿದ್ರೆ ನನಗೆ ಫೋನ್ ಮಾಡಿದ್ದು ರಾಖಿ. ಶ್ರಾವ್ಯನ ಮುಂದೆ ನಿಲ್ಸ್ಕೊಂಡು ನನ್ನ ನಡೆಯೋ ಪ್ಲಾನು. ಸದ್ಯ ನಾನು ಅಲ್ಲಿಗೆ ಹೋಗ್ಲಿಲ್ವಲ್ಲ. ಏನ್ ರಾಖಿ, ಅವನಿನ್ನೂ ಬಂದೇ ಇಲ್ಲ. ಬರ್ತಾನಿರು ಅಮೂಲ್ಯ, ಟೆನ್ಷನ್ ಆಗಿ ತಗೋತೀಯ. ಕೂಲ್. ಓ ಪರವಾಗಿಲ್ಲ, ನನ್ನನ್ನು ಬೇಟೆ ಆಡೋದಕ್ಕೆ ಕಾಯ್ತಾ ಇದ್ದಾರೆ. ನನ್ನ ನಂಬರ್ ಹೇಗೆ ಸಿಕ್ತಿ ಅವ್ರಿಗೆ? ನೋಡ್ದ ದುರ್ಗ, ನಿನ್ನ ಮನೇಲಿ ಎಂಥ ಪಿತೂರಿ ನಡೀತಿದೆ ಅಂತ. ನೀನು ಕಾವೇರಿ ಅಲ್ಲ ದುರ್ಗ ಅಂತ ಕಂಡುಹಿಡಿಯೋದಕ್ಕೆ ದೊಡ್ಡ ಜಾಲನೇ ಎಂದಿದ್ದಾರೆ. ರಾಖಿ, ಇನ್ನು ಎಷ್ಟೊತ್ತು ಅಂತ ವೇಟ್ ಮಾಡೋದು? ಇನ್ನೊಂದ್ಸಲ ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ಕೇಳು. ಸರಿ, ಫೋನ್ ಮಾಡ್ತೀನಿ. ಓ, ಇವನು ನನಗೆ ಫೋನ್ ಮಾಡ್ತಾ ಇದ್ದಾನೆ. ಏ ರಾಖಿ, ಈ ಸುರೇಶ್ ಅಷ್ಟು ಸುಲಭವಾಗಿ ಸಿಗಲ್ಲ ನಿನಗೆ. ನಮ್ಮನ್ನ ನೋಡಿದ್ದಾನ ಅವನು, ಅದಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಈ ಇಡಿಯಟ್ ತಪ್ಪಿಸ್ಕೊಬಿಟ್ಟ, ತಪ್ಪಿಸ್ಕೊಬಿಟ್ಟ. ಇಲ್ಲೇ ಇಲ್ಲೋ ಇದ್ದಾನೆ, ಹುಡುಕ್ಬೋದು. ಕಮಾನ್, ಹುಡ್ಕೋಣ. ಇಲ್ಲೇ ಎಲ್ಲೋ ಇರ್ತಾನೆ, ಹುಡ್ಕೋಣ, ಕಮಾನ್. ಅಲ್ಲ, ಕೊನೆಗೂ ಅವ್ನು ಸಿಗ್ಲೇ ಇಲ್ವಲ್ಲ ರಾಖಿ. ಮತ್ತೆ ಅವ್ನ್ ಯಾರು ಅಂತ ಕಂಡುಹಿಡಿಯಕ್ ಆಗದೇ ಇಲ್ವಾ? ರಾಖಿ ಇಲ್ವಾ ಶ್ರಾವ್ಯ, ಕಂಡುಹಿಡಿತಾನೆ. ಅದ್ ಹೇಗೆ? ಅವ್ನ ಫೋನ್ ನಂಬರ್ ತಗೊಂಡಿದ್ಯಲ್ಲ, ನನ್ನ ಫ್ರೆಂಡ್ ಹೆಲ್ಪ್ ತಗೊಂಡು ಅವ್ನ ಫುಲ್ ಡೀಟೇಲ್ಸ್ ಎಲ್ಲ 2 ನಿಮಿಷದಲ್ಲಿ ತಗಿಸ್ತೀನಿ. ವೈಟ್. ಇದೇ ಅಡ್ರೆಸ್ ಅಲ್ಲಿ ಚಂದನ್ ಹೆಸರಲ್ಲಿ ಸಿಮ್ ಇರೋದು. ಇನ್ನೇನು, ಅವನು ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ. ಹಲೋ ಸರ್. ಏನ್ ಹೇಳಿ? ಇಲ್ಲಿ ಚಂದನ್ ಅನ್ನೋರು ಯಾವ ಫ್ಲೋರ್ ಅಲ್ಲಿ ಇದಾರೆ? ಚಂದನ ಸರ್, ಇದೇ ಅಡ್ರೆಸ್ ಅಲ್ಲಿ ಇರೋದು. ಅರ್ಜೆಂಟ್ ಆಗಿ ಅವ್ರನ್ನ ಮೀಟ್ ಮಾಡ್ಬೇಕಿತ್ತು. ಯಾವ ಫ್ಲೋರ್ ಅಲ್ಲಿ ಇರೋದು ಅಂತ ಹೇಳ್ತೀರಾ? ಓ, ಆ ಚಂದನ ಇದೇ ಬಿಲ್ಡಿಂಗ್ ಅಲ್ಲಿ ಬಾಡಿಗೆ ಆಗಿದ್ರು, ಮೊನ್ನೆ ತಾನೇ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಸರ್ 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 ಪ್ಲೀಸ್ ಸರ್,
ತುಂಬಾ ಅರ್ಜೆಂಟ್ ಇತ್ತು. ಅವರು ಯಾವ ಏರಿಯಾಗೆ ಹೋದ್ರು ಅಂತ ಸ್ವಲ್ಪ ತಿಳ್ಕೊಂಡು ಹೇಳಕ್ಕಾಗುತ್ತಾ ಸರ್? ಬೆಂಗಳೂರಲ್ಲಿ ನಮ್ಮ ಮನೆಯವ್ರ ಜೊತೆನೇ ರಿಲೇಷನ್ಶಿಪ್ ಇರಲ್ಲ, ಇನ್ನು ಪಕ್ಕದ ಮನೆಯವ್ರ ಜೊತೆ ಇರುತ್ತಾ? ನಮಗೇನು ಹೇಳಿ ಹೋಗಿಲ್ಲ, ಹೋಗಿ ಹೋಗಿ. ಸರ್ ಸರ್ ಪ್ಲೀಸ್ ಸರ್ ಸರ್ ಸರ್. ಅಲ್ಲ ರಾಕಿ, ಇಲ್ಲೂ ಸಿಗ್ಲಿಲ್ವಲ್ಲ, ಏನ್ ಮಾಡೋದು? ಡೇಟಾಗಿ ಬಂದು ಬರಗೈಲಿ ಹೋಗೋದು ಒಂಥರ ಹಿಂಸೆ ಶ್ರಾವ್ಯ. ಆದ್ರೆ ಇವಾಗ ಏನ್ ಮಾಡೋದು? ಆದ್ರೆ ಇವಾಗ ನಾವು ಏನ್ ಮಾಡೋ ಪರಿಸ್ಥಿತಿ ಇಲ್ವಲ್ಲ. ನಡೀರಿ ಹೋಗೋಣ. ರಾಕಿ, ನೀನು ಇಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ತುಂಬ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದೀನಿ. ಥ್ಯಾಂಕ್ ಗಾಡ್ ಸಮಯಕ್ಕೆ ಒಳ್ಳೆ ಐಡಿಯಾನೇ ಕೊಟ್ಟೆ. ಮೊದಲು ದುರ್ಗಾಗೆ ಹುಷಾರಾಗಿರು ಅಂತ ಹೇಳಬೇಕು. ಅಮೂಲ್ಯ, ಯಾವಾಗ ಬಂದೇವಾ? ನಾವು ನಿಂಗೋಸ್ಕರ ಕಾಯ್ತಾ ಇದ್ವಿ. ಅದ್ ಯಾವ ಮಾಹಿತಿಯಲ್ಲಿ ಬಂದೆ ಅಂತ? ಆಗ್ಲೇ ಬಂದೆ ಅಪ್ಪ. ಹೋಗ್ಲಿ ಬಿಡವ. ಆ ಶ್ರಾವ್ಯ ಏನ್ ಹೇಳದ್ಲು? ಮನ್ಸು ಬಿಚ್ಚಿ ಮಾತಾಡದ್ಲು ತಾನೆ. ಅದು ಇದು ಗಾಳಿಗಂಡ ಅಂತ ಏನು ಇಲ್ಲ ತಾನೆ? ಅಪ್ಪ, ನಾನು ಸಂಜೆವರೆಗೂ ವಿಚಾರಿಸ್ ನೋಡ್ದೆ, ಅಂತದೇನು ಇಲ್ಲಪ್ಪ ಅವಳ ಮನ್ಸಲ್ಲಿ. ಇದ್ದಕ್ಕಿದ್ದಾಗೆ ಒಳ್ಳೆ ಸಂಬಂಧ ಒಳ್ಳೆ ಸಂಬಂಧ, ಮದ್ವೆ ಒಪ್ಕೋ ಅಂದ್ರೆ ಅವಳಿಗೆ ಹೇಗಾಗತ್ತೆ ಹೇಳಿ? ಮದ್ವೆ ಬಗ್ಗೆ ಸಡನ್ ಆಗಿ ಡಿಸಿಷನ್ ಹೇಳು ಅಂದ್ರೆ ಯಾವ ಹುಡುಗಿ ತಾನೆ ಏನ್ ಹೇಳ್ತಾಳೆ ಹೇಳಿ? ಮದ್ವೆನ ಟ್ರಿಪ್ ತರ ಎರಡ್ ದಿನದಲ್ಲಿ ಪ್ಲಾನ್ ಮಾಡೋದಕ್ ಆಗಲ್ಲ ಅಪ್ಪ. ಅದನ್ನ ದೊಡ್ಡವರಾದವರು ಮೊದ್ಲು ಅರ್ಥ ಮಾಡ್ಕೊಬೇಕು. ಪಾಪ ಅವಳ ಗೊಂದಲದ ಸ್ಥಿತಿನೇ ಅಮ್ಮ ಅಪಾರ್ಥ ಮಾಡ್ಕೊಂಡು ಅನ್ಮಾನ್ಸೋ ಲೆವೆಲ್ಗೆ ಬಂದ್ಬಿಟ್ರು ಅಂತ ಶ್ರಾವ್ಯ ತುಂಬಾ ನೊಂದ್ಕೊಳ್ತಾ ಇದ್ಲು. ಹೌದೇನವ್ವ, ಪಾಪ ಆ ಮಗಿನ ಮನ್ಸಿಗೆ ಎಷ್ಟು ನೋವಾಗೈತೋ ಏನೋ. ವಸು ಹಂಗ ಅನುಮಾನ ಪಡಬಾರ್ದಾಗಿತ್ತು ಕಣವ. ಅನುಮಾನ ಪಡಬಾರ್ದಾಗಿತ್ತು ಅಂತಂದ್ರೆ? ತಾಯಿಯಾಗಿ ವಸುವತ್ಗೆ ಮಗಳ ಹೆಜ್ಜೆ ಬಗ್ಗೆ, ಅಲ್ಲ ಅಲ್ಲ ತಪ್ಪು ಹೆಜ್ಜೆ ಬಗ್ಗೆನೂ ನೋಡ್ಬೇಕಲ್ವಾ? ಹಾಗಂತ ಅವಳ ಮನ್ಸಿಗೆ ನೋವು ಕೊಡೋದು ಸರಿನಾ ಹೇಳಿ? ಹೋಗ್ಲಿ ಬಿಡವ. ಕಣ್ಣಿಗೆ ಗೋಳ್ ಬಿದ್ರು ಕಣ್ಣೀರ್ ಬರ್ತದೆ, ಧೂಳ್ ಬಿದ್ರು ಕಣ್ಣೀರ್ ಬರ್ತದೆ. ಈ ಕಣ್ಣೀರು ಧೂಳ್ ಬಿದ್ದಿರೋದಕ್ಕೆ ಅನ್ಕೊಂಡವ? ಅಂತೂ ನಮ್ಮ ಹೊಸು ಅನುಮಾನ ಪಟ್ಟಂಗೆ ಏನು ಆಗಿಲ್ವಲ್ಲ, ಅಷ್ಟು ಸಾಕು. ಸುಲಚನ ನಡಿ, ಮೊದಲು ಈ ವಿಷಯನ ತಂಗೆ ಅವನಿಗೆ ಹೇಳೋಣ. ಮೊದಲು ಅವಳ ಮನಸ್ಸನ್ನ ಹಗರ ಮಾಡ್ಕೊಳ್ಳಿ. ಒಳ್ಳೆ ಸುದ್ದಿ ಕೊಟ್ಟೆ ಮಗಳೆ, ತಡೀರಿ ಹೋಗೋಣ. ಒಳ್ಳೆ ಸುದ್ದಿ ಇದಲ್ಲಮ್ಮ, ಬೇರೇನೋ ಇದೆ. ಶಿ ಲವ್ಸ್ ರಾಕಿ. ಒಂದು ದಿನ ರಾಕಿ ಈ ಮನೆಗೆ ಅಳಿಯ ಆಗಕ್ ಬಂದೇ ಬರ್ತಾನೆ. ಆದ್ರೆ ಈ ವಿಷಯನ ನಾನು ನಿಮ್ಗೆ ಇವಾಗ ಹೇಳಲ್ಲ, ಈಗ ಅದಕ್ಕೆ ಕಾಲನೂ ಅಲ್ಲ. ಹಾಗಂತ ಈ ಅಮೂಲ್ಯನೂ ಸುಮ್ಮನೆ ಇರಲ್ಲ, ಮುಂದೆ ಯಾವತ್ತಾದ್ರೂ ಈ ವಿಷಯನ ಬಳಸ್ಕೊಂಡೇ ಬಳಸ್ಕೊಂತಾಳೆ.